ಜಿಂಪ್ ಟೂಲನ್ನು ಉಪಯೋಗಿಸಿ ಸಿಂಪಲ್ ಆದ ಕೆಲವು ಇಮೇಜ್ಗಳನ್ನು ಅಥವಾ ಶೇಪ್ಗಳನ್ನು ಡ್ರಾ ಮಾಡೋದು ಹೇಗೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ರೆಕ್ಟ್ಯಾಂಗಲ್ ಆಯತವನ್ನು ಸ್ಕ್ವೇರ್ ಚೌಕವನ್ನು ರಚಿಸೋದನ್ನು ಮೊದಲು ನೋಡೋಣ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಸ್ಪೆಕ್ಟ್ ರೇಷಿಯೋ 1:1 ಅಂತ ಇದೆ. ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋವನ್ನು ಚೂಸ್ ಮಾಡಿಕೊಂಡು ರೆಕ್ಟ್ಯಾಂಗಲ್ ಟೂಲನ್ನು ಯೂಸ್ ಮಾಡಿದ್ರೆ 1:1 ಯೂಸ್ ಮಾಡಿದ್ದೀನಿ. ಅಲ್ಲಿ 1:1 ಯೂಸ್ ಮಾಡಿದರೆ ಸ್ಕ್ವೇರ್ ಬರುತ್ತೆ. ರೆಕ್ಟ್ಯಾಂಗಲ್ ಟೂಲ್ ಯೂಸ್ ಮಾಡ್ಕೊಂಡಿದ್ರೂ ಆಸ್ಪೆಕ್ಟ್ ರೇಷಿಯೋ 1:1 ಇದ್ದರೆ ಸ್ಕ್ವೇರ್ ಬರುತ್ತೆ. ಆಸ್ಪೆಕ್ಟ್ ರೇಷಿಯೋವನ್ನು 1:1 ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವ ಶೇಪ್ ಬರುತ್ತೆ? ಆಯತಾಕೃತಿಯ ಶೇಪನ್ನು ನಾವಿಲ್ಲಿ ಡ್ರಾ ಮಾಡ್ಬೋದು. ಆಯತ ಬೇಕಂತ ಹೇಳಿದ್ರೆ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಇಲ್ಲದೆ ಇರೋ ಥರ ಮಾಡ್ಕೊಳ್ಬೋದು. ಸ್ಕ್ವೇರ್ ಬೇಕಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಬೋದು. ಮೊದಲಿಗೆ ರೆಕ್ಟ್ಯಾಂಗಲ್ ಟೂಲಿಂದ ಸ್ಕ್ವೇರನ್ನು ಡ್ರಾ ಮಾಡೋಣ. ಸ್ಕ್ವೇರ್ ಡ್ರಾ ಮಾಡೋದಕ್ಕೆ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಬೇಕು. 1:1 ಕರೆಂಟ್ ಅಂತ ಇದೆ. ಕರೆಂಟ್ ಬದಲಾಗಿ 1:1 ಅಂತ ನಾನು ಕೀಬೋರ್ಡಲ್ಲಿ ಟೈಪ್ ಮಾಡ್ಕೊಳ್ತೀನಿ. 1:1 ಸ್ಕ್ವೇರ್ ಬರ್ತಾ ಇದೆ. ಈಗ ಶೇಪ್ ಬಂದಿಲ್ಲ, ಬಾರ್ಡರ್ ಫಿಲ್ ಆಗಿಲ್ಲ. ಶೇಪ್ ಬರಬೇಕಂತಂದರೆ ನಾವು ಎಡಿಟ್ಗೆ ಹೋಗಿ ಸ್ಟ್ರೋಕ್ ಪಾತ್, ಅದರಲ್ಲಿ ಸ್ಟ್ರೋಕ್ ವಿತ್ ಎ ಪೇಂಟ್ ಟೂಲ್ ಅಂತ ಇದೆ, ಇದನ್ನು ಚೂಸ್ ಮಾಡಿಕೊಂಡ್ರೆ ಬಾರ್ಡರ್ ಫಿಲ್ ಆಗುತ್ತೆ. ನೋಡೋಣ ಬಾರ್ಡರ್ ಫಿಲ್ ಆಗಿದೆಯಾ. ಬಾರ್ಡರ್ ಫಿಲ್ ಆಗಿಲ್ಲ. ಮತ್ತೊಂದ್ಸರಿ ನೋಡೋಣ ಕಾರಣ ಏನಿರ್ಬೋದು ಅಂತ ಹುಡ್ಕೋಣ. ಮೊದಲಿಗೆ ರೆಕ್ಟ್ಯಾಂಗಲ್ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ 1:1 ಇದೆ. ಎಡಿಟ್, ಸ್ಟ್ರೋಕ್ ಪಾತ್, ಪೇಂಟ್ ಬ್ರಷ್ ಅಂತ ಇದೆ, ಪೆನ್ಸಿಲ್ ಚೂಸ್ ಮಾಡ್ಕೊಳ್ತೀನಿ. ಸ್ಟ್ರೋಕ್ ಅಂತ ಕೊಡ್ತೀನಿ. ಈ ವಿಡಿಯೋದಲ್ಲಿ ಕೆಲವು ಈ ಜಿಂಪ್ ಸಾಫ್ಟ್ವೇರನ್ನು ಉಪಯೋಗಿಸಿಕೊಂಡು ಹೇಗೆ ಕೆಲವು ಸಿಂಪಲ್ ಇಮೇಜಸ್ಸನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡೋದು ಹೇಗೆ, ಒಂದು ಆಯತವನ್ನು ಡ್ರಾ ಮಾಡೋದು ಹೇಗೆ? ರೆಕ್ಟ್ಯಾಂಗಲ್ ಸೆಲೆಕ್ಟ್ ಟೂಲ್, ಅದರಲ್ಲಿ ಆಯತಾಕೃತಿಯನ್ನು ಡ್ರಾ ಮಾಡ್ತೀನಿ. ಇಲ್ಲಿ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಅಂತ ಕ್ಲಿಕ್ ಆಗಿದೆ. ಈ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ 1:1 ಇದ್ದಾಗ ನಾನು ಡ್ರಾ ಮಾಡಿದರೆ ಅದು ವರ್ಗ ಆಕಾರವನ್ನು ಪಡೆದುಕೊಳ್ಳುತ್ತೆ. ಈ ವರ್ಗದ ಆಕಾರ ಪಡೆದುಕೊಂಡ ನಂತರ ಎಡಿಟ್, ಸ್ಟ್ರೋಕ್ ಸೆಲೆಕ್ಷನ್, ಸೆಲೆಕ್ಷನ್ ಆದಮೇಲೆ ಸ್ಟ್ರೋಕ್ ವಿತ್ ಎ ಪೇಂಟ್ ಟೂಲ್ ಅಂತ ಇದೆ. ಇಲ್ಲಿ ಪೆನ್ಸಿಲ್ ಅಥವಾ ಪೇಂಟ್ ಬ್ರಷ್ ಈ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಟ್ರೋಕ್ ಅಂತ ಸೆಲೆಕ್ಟ್ ಮಾಡಿದರೆ ಸ್ಟ್ರೋಕ್ ಸೆಲೆಕ್ಟ್ ಆಗಿದೆ. ಈಗ ಸೆಲೆಕ್ಟ್ ಆಗಿರೋ ಸ್ಟ್ರೋಕ್ ಹೀಗೆ ಕಾಣ್ತಾ ಇದೆ. ಜೂಮ್ ಇನ್ ಮಾಡ್ತೀನಿ. ಇದು ಸ್ಪಷ್ಟವಾದ ಆಕೃತಿ ಇಲ್ಲ ಅಂತ ಹೇಳಿದ್ರೆ ಕಾರಣ ಏನಿರಬಹುದು? ಇಲ್ಲಿ ಬ್ರಷ್, ಗ್ಲಿಟರ್ ಆಗಿರುವಂತಹ ಬ್ರಷನ್ನು ನಾವು ತಗೊಂಡಿದ್ವು, ಅದರ ಬದಲು ಸ್ಟ್ರೈಟ್ ಲೈನ್ ಅಥವಾ ಪಾಯಿಂಟ್ ಇರುವಂತಹ ಬ್ರಷ್ ತಗೊಂಡಿದ್ರೆ ಮತ್ತಷ್ಟು ಡೀಟೇಲ್ ಆಗಿ ಫಿಲ್ ಆಗ್ತಾ ಇತ್ತು. ಮತ್ತೊಂದ್ಸತಿ ಇದ್ರ ಪಕ್ಕದಲ್ಲೇ ಇನ್ನೊಂದು ವರ್ಗವನ್ನು ನಾನು ಡ್ರಾ ಮಾಡ್ತೀನಿ. ಆದರೆ ಈ ವರ್ಗವನ್ನು ಡ್ರಾ ಮಾಡೋದಕ್ಕೆ ಮೊದಲು ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಬದಲಾಗಿ ನಾನು ಅದನ್ನು ಅನ್ಕ್ಲಿಕ್ ಮಾಡಿರ್ತೀನಿ. ಹೇಗೆ ಡ್ರಾ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಗಮನಿಸಿದರೆ ಆಯತ ಅಥವಾ ವರ್ಗ ಯಾವ ಶೇಪನ್ನಾದರೂ ನಾನು ಡ್ರಾ ಮಾಡ್ಬೋದು. ಇಲ್ಲಿ ಆಯತವನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಎಡಿಟ್, ಸ್ಟ್ರೋಕ್ ಸೆಲೆಕ್ಷನ್, ಸ್ಟ್ರೋಕ್ ವಿತ್ ಎ ಪೇಂಟ್ ಟೂಲ್, ಸ್ಟ್ರೋಕ್ ಅಂತ ಕೊಟ್ಟರೆ ಈಗ ಆಯತ ಸೆಲೆಕ್ಟ್ ಆಗಿದೆ. ನೋಡಿ, ಇದಕ್ಕೆ ಮತ್ತೆ ಇದನ್ನಕ್ಕೆ ಗಮನಿಸಿದರೆ ಇದು ವರ್ಗದ ಆಕೃತಿ ಮತ್ತು ಇದು ಆಯತಾಕೃತಿ. ಮತ್ತು ಇವೆರಡರಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸಿದರೆ, ಜೂಮ್ ಇನ್ ಮಾಡ್ತೀನಿ, ಇವೆರಡರಲ್ಲಿ ವ್ಯತ್ಯಾಸ ನಾವು ನೋಡಿದರೆ ಇಲ್ಲಿ ಲೈನ್ ಬ್ಲರ್ ಆಗಿದೆ, ಇಲ್ಲಿ ಲೈನ್ ಫಿನಿಷಿಂಗ್ ಸರಿಯಾಗಿ ಬಂದಿದೆ. ಇದಕ್ಕೆ ಕಾರಣ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬ್ರಷ್ಗಳ ವಿಧ. ಪಾಯಿಂಟ್ ಈ ಥರದ ಬ್ರಷ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಿನಿಷಿಂಗ್ ಚೆನ್ನಾಗಿ ಸಿಗುತ್ತೆ. ಈ ಥರದ ಬ್ರಷನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ, ಸ್ಪೇಸಿಂಗ್ ಜಾಸ್ತಿ ಇರುವಂತಹ ಬ್ರಷನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫಿನಿಷಿಂಗ್ ಬ್ಲರ್ ಆಗಿ ಬರುತ್ತೆ. ಇದನ್ನು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಈ ರೀತಿಯ ಬಾರ್ಡರ್ ಬೇಕಂತಂದಾಗ ನೀವು ಈ ರೀತಿಯ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದಾಗಿದೆ. ಎರಡು ವಿಧದ ಇಮೇಜ್ಗಳನ್ನು, ಎರಡು ವಿಧದ ಶೇಪ್ಗಳನ್ನು ನಾವು ಈಗ ಟ್ರೈ ಮಾಡಿದ ನಂತರ ನಾನು ಎರಡನ್ನು ಅಂಡು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ.
ಹೊಸತರದ ಶೇಪನ್ನ ಡಿಸೈನ್ ಮಾಡೋದನ್ನ ಕಲಿಯೋಣ. ಈಗ ಈ ಒಂದು ಟೂಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ಎಲಿಪ್ಸ್ ಸೆಲೆಕ್ಟ್ ಟೂಲ್. ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಇಟ್ಕೊಂಡು ಡ್ರಾ ಮಾಡಿದ್ರೆ ಯಾವ ರೀತಿ ಶೇಪ್ ಬರುತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇಲ್ಲಿ ಪೂರ್ಣ ಪ್ರಮಾಣದ ವೃತ್ತವನ್ನು ನಾವು ಡ್ರಾ ಮಾಡ್ಬೋದಾಗಿದೆ. ಮತ್ತೆ ಇದಕ್ಕೆ ಕಲರ್ ಫಿಲ್ ಮಾಡ್ಬೇಕಂತಂದ್ರೆ ಮೊದಲಿಗೆ ಬ್ರಷ್ ಅನ್ನು ಚೂಸ್ ಮಾಡ್ಕೊಳ್ಳೋಣ. ಬೇಸಿಕ್ ಬ್ರಷ್ ಚೂಸ್ ಮಾಡಿಕೊಂಡು ನಂತರ ಎಡಿಟ್, ಸ್ಟ್ರೋಕ್ ಸೆಲೆಕ್ಷನ್, ಸ್ಟ್ರೋಕ್ ವಿತ್ ಪೇಂಟ್ ಬ್ರಷ್, ಸ್ಟ್ರೋಕ್. ನಮಗೆ ಒಂದು ಸರ್ಕಲ್ ಸಿಕ್ಕಿದಾಗಾಯಿತು, ವೃತ್ತ ಸಿಕ್ಕಿದಾಗಾಯಿತು. ಇದೇ ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ ಇಲ್ಲೇನೆ ಅನ್ಕ್ಲಿಕ್ ಮಾಡಿ ಡ್ರಾ ಮಾಡೋದಾದ್ರೆ ಹೇಗೆ ಮಾಡೋಣ ಅಂತ ನೋಡೋಣ. ಈಗ ನಾವು ಎಲಿಪ್ಸ್ ಅಥವಾ ವಿಭಿನ್ನ ಆಕಾರದ ವೃತ್ತವನ್ನು ಈ ಟೂಲನ್ನು ಉಪಯೋಗಿಸಿ ರಚಿಸಬಹುದು ಅಂತ ಈಗ ತಾನೇ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಎಡಿಟ್, ಸ್ಟ್ರೋಕ್ ಸೆಲೆಕ್ಷನ್, ಮತ್ತೆ ಅದೇ ರೀತಿ ಮಾಡೋಣ. ಇದಕ್ಕೆ ಮತ್ತೆ ಇದರ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಿ. ಇವೆರಡರ ನಡುವಿನ ವ್ಯತ್ಯಾಸವನ್ನು ನೋಡಿದ ನಂತರ ಇದಕ್ಕೆ ಕಲರ್ ಫಿಲ್ ಮಾಡಬೇಕು ಅಂತ ಅನಿಸಿದರೆ ನಾವು ಮತ್ತೊಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೇರೆಯ ಬಣ್ಣವನ್ನು ಒಂದನ್ನು ಚೂಸ್ ಮಾಡಿ ಬಕೆಟ್ ಫಿಲ್ಲನ್ನು ಚೂಸ್ ಮಾಡಿದರೆ ನಮಗೆ ಕಲರ್ ಫಿಲ್ ಆಗೋದನ್ನು ನಾವೀಗ ಗಮನಿಸಿದ್ದೀವಿ. ಈ ಎಲಿಪ್ಸ್ಗೆ ಕಲರ್ನ ಫಿಲ್ ಮಾಡಿದ್ಮೇಲೆ ಇಲ್ಲಿಗೆ ಕಲರ್ ಫಿಲ್ ಮಾಡೋದಕ್ಕೆ ಹೋದಾಗ ಇದು ತಗೊಳ್ತಾ ಇಲ್ಲ, ಗಮನಿಸಿರ್ಬೋದು. ಯಾಕೆ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ನೀವು ನೋಡ್ತಾ ಇದ್ದೀರಿ ಇರುವೆಗಳು ನಡೆದ ರೀತಿ ಒಂದು ಪಾತ್ ಕಾಣ್ತಾ ಇದೆಯಲ್ವಾ. ಈ ಸೆಲೆಕ್ಷನನ್ನು ಸೆಲೆಕ್ಟ್ ನನ್ ಮಾಡೋಣ. ಸೆಲೆಕ್ಟ್ ನನ್ ಮಾಡಿದಾಗ ಯಾವುದೇ ಸೆಲೆಕ್ಷನ್ ಇಲ್ಲ. ಈಗ ಬೇರೆಯ ಒಂದು ಬಣ್ಣವನ್ನು ನಾವಿಲ್ಲಿ ಯಾವುದೇ ಈ ವೃತ್ತದ ಒಳಭಾಗಕ್ಕೆ ಫಿಲ್ ಮಾಡ್ಬೋದು. ಲೇಯರ್ ಬೇರೆ ಲೇಯರ್ಲಿ ಇರೋದ್ರಿಂದ ಅದು ಎಲ್ಲದಕ್ಕೂ ಪೂರ್ತಿ ಕಲರ್ ತುಂಬಿತ್ತು. ಅದರ ಬದಲಾಗಿ ಈ ಲೇಯರಲ್ಲಿ ಯಾವ ಲೇಯರಲ್ಲಿ ನಾವು ಎಡಿಟ್ ಮಾಡ್ತಾ ಇದ್ದೀವಿ ಆ ಲೇಯರಲ್ಲಿ ಕಲರನ್ನು ಫಿಲ್ ಮಾಡಿದರೆ ಆ ವೃತ್ತದೊಳಗಡೆ ಕಲರ್ ತುಂಬಿದೆ. ಹೀಗೆ ಈ ಹಿಂದಿನ ಎರಡು ಸನ್ನಿವೇಶಗಳಲ್ಲಿ ಒಂದು ಬಾರಿ ಆಯತ ಮತ್ತು ಚೌಕವನ್ನು ರಚಿಸೋದು ಹೇಗೆ, ಮತ್ತೊಂದು ಬಾರಿ ವೃತ್ತ ಮತ್ತು ದೀರ್ಘ ವೃತ್ತಗಳನ್ನು ರಚಿಸೋದು ಹೇಗೆ ಅಂತ ನೋಡಿದ್ವು. ಇವುಗಳನ್ನು ಕಲಿತ ನಂತರ ಒಂದು ಸರಳ ರೇಖೆಯನ್ನು ರಚಿಸೋದು ಹೇಗೆ ಅಂತ, ಮೊದಲಿಗೆ ಇವೆಲ್ಲವನ್ನು ನಾನು ತೆಗ್ದಾಗ್ತಾ ಇದ್ದೀನಿ. ಮೊದಲಿಗೆ ಒಂದು ಸರಳ ರೇಖೆಯನ್ನು ರಚಿಸೋದು ಹೇಗೆ ಅಂತಂದರೆ ಪೆನ್ಸಿಲ್, ಬ್ರಷ್, ಇಲ್ಲಿ ಸೈಜ್ 3 ಅಂತ ಇದೆ. ನಾವು ದಪ್ಪ ರೇಖೆ ಬೇಕಂತಂದರೆ ಸೈಜ್ 3-4 ಈ ಥರ ಮಾಡ್ಬೋದು. ಸಣ್ಣದಾದ ರೇಖೆ ಬೇಕಂತಂದರೆ 1-2 ಅಲ್ಲೇ ಇರ್ಬೋದು. ಶಿಫ್ಟ್ ಹಿಡ್ಕೊಂಡು ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೈಟ್ ಲೈನ್ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಶಿಫ್ಟ್ ಇಟ್ಕೊಂಡೇ ಮತ್ತೊಂದು ಬಾರಿ ಕ್ಲಿಕ್ ಮಾಡಿದರೆ ನಾವು ಯಾವ ಬಣ್ಣವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಫೋರ್ಗ್ರೌಂಡ್ ಕಲರ್ ಅದೇ ಬಣ್ಣದ ಸರಳ ರೇಖೆ ಒಂದು ರೆಡಿ ಆಗುತ್ತೆ. ಇದು ಸರಳ ರೇಖೆ ಮಾಡೋದು ಹೇಗೆ ಅಂತ, ಸರಳ ರೇಖೆಯ ಬದಲಾಗಿ ವಕ್ರರೇಖೆ ಬೇಕು ಅಂತ ಹೇಳಿದರೆ ಪಾಥ್ಸ್ ಟೂಲ್ ಇದೆ, ಪಾಥ್ಸ್ ಟೂಲನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಮಗೆ ಯಾವ ಆಕಾರ ಬೇಕು ಆಕಾರದ ಒಂದು ಗೆರೆಯನ್ನು ಎಳಿಬಹುದು. ಅಂದರೆ ಸರಳ ರೇಖೆ ಬದಲಾಗಿ ವಕ್ರರೇಖೆ ಬೇಕು ಅಂತ ಹೇಳಿದರೆ ಈ ಆಕಾರದ ರೇಖೆಯನ್ನು ಎಳೆದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಸರಳ ರೇಖೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಸರಳ ರೇಖೆಯಲ್ಲಿ ಈ ಭಾಗದಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಅಂತ ಪ್ರೆಸ್ ಮಾಡಿದರೆ ಇಲ್ಲಿ ಮತ್ತೊಮ್ಮೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಹಳದಿ ಬಣ್ಣದ ರೇಖೆ ನಿಮಗೆ ಕಾಣ್ತಾ ಇದೆ. ಎರಡೂ ಭಾಗಗಳಲ್ಲಿ ಈ ರೇಖೆಯನ್ನು ನಾವು ಎಳಿಬಹುದು. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಈ ಕೆಳಭಾಗದ ರೇಖೆಯನ್ನು ಎಳೆದ್ರೆ ಆ ರೇಖೆ ಈ ರೀತಿ ವಕ್ರವಾಗುತ್ತೆ. ಇದು ಮೇಲ್ಭಾಗದ್ದು ಸರಳ ರೇಖೆ ಆದರೆ ಕೆಳಭಾಗದ್ದು ವಕ್ರರೇಖೆಯನ್ನು ಸೂಚಿಸ್ತಾ ಇದೆ. ಹಾಗಿದ್ರೆ ವಕ್ರರೇಖೆಯನ್ನು ಎಳಿಬೇಕಾದ್ರೆ ಏನು ಮಾಡಬೇಕು ಅಂತ ಮತ್ತಿನ್ನೊಂದು ಸತಿ ನೋಡೋಣ. ಇದನ್ನು ಮತ್ತೆ ನಾನು ಅಂಡೂ ಮಾಡ್ತಾ ಇದ್ದೀನಿ, ಎಲ್ಲವನ್ನು ತೆಗೆದಾಕ್ತಾ ಇದ್ದೀನಿ. ಮೊದಲಿಗೆ ಡಿಸೈನ್, ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ಗೆ ರೇಖೆಯನ್ನು ಎಳೆದಾಯಿತು.
ಎಳೆದ ನಂತರ ಎಡಿಟ್, ಎಡಿಟ್ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಒಂದು ತೆಳುವಾದ ಹಳದಿ ಬಣ್ಣದ ರೇಖೆ ಕಾಣಿಸ್ಕೊಳ್ಳುತ್ತೆ, ಮತ್ತೊಂದು ಭಾಗದಲ್ಲಿ ಮತ್ತೊಂದು ರೇಖೆ ಕಾಣಿಸ್ಕೊಳ್ಳುತ್ತೆ. ಯಾವ ಭಾಗದ ರೇಖೆಯನ್ನು ಎಳಿತೀವಿ ಆ ಭಾಗ ಕರ್ವ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಗಮನಿಸಿದ್ರೆ ಕೆಳಭಾಗಕ್ಕೆ ಎಳೆದಾದ್ಮೇಲೆ ಈ ಪಾಯಿಂಟಲ್ಲಿ ನಾನು ಬಲಭಾಗದಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ಕೆಳಭಾಗಕ್ಕೆ ಚಲಿಸ್ತಾ ಇದೆ. ಮೇಲ್ಭಾಗಕ್ಕೆ ಚಲಿಸ್ಬೇಕಂತ ಹೇಳಿದ್ರೆ, ಈ ಭಾಗ ಮೇಲ್ಭಾಗಕ್ಕೆ ಚಲಿಸ್ಬೇಕಂತ ಹೇಳಿದ್ರೆ, ನಾನು ಇದನ್ನ ಮೇಲ್ಭಾಗಕ್ಕೆ ಹೇಳ್ಕೊಂಡು ಹೋಗ್ತೇನೆ. ಹೀಗೆ ಕೆಳಭಾಗಕ್ಕೆ ಮತ್ತು ಮೇಲ್ಭಾಗಕ್ಕೆ ವಕ್ರವಾಗಿ ಮಾಡೋದಕ್ಕೆ ನಾವು ಈ ಟೂಲ್ ಅನ್ನು ಬಳಸ್ಕೊಳ್ಬೋದು. ನಾನು ಮೇಲ್ಭಾಗಕ್ಕೆ ವಕ್ರ ಇರೋ ರೀತಿ ಹಾಗೆ ಇಟ್ಕೊಳ್ತೀನಿ. ಇದಾದ ನಂತರ ಸ್ಟ್ರೋಕ್ ಪ್ರಾತ್, ಸ್ಟ್ರೋಕ್ ವಿತ್ ಪೇಂಟ್ ಟೂಲ್, ಸ್ಟ್ರೋಕ್ ಕೊಟ್ಟರೆ ಆ ಕರ್ವ್ ಆಗಿರುವಂತಹ ರೇಖೆ ನನಗೆ ಸಿಕ್ಕಿದೆ. ಈಗ ನಾನು ಅದನ್ನು ಪೂರ್ತಿಯಾಗಿ ಕರ್ವ್ ಆಗಿರೋದನ್ನು ಹೀಗೆ ರಚಿಸ್ಕೊಳ್ತೀನಿ. ಒಂದು ಕರ್ವ್ ಲೈನ್ ಡ್ರಾ ಮಾಡಿದ ನಂತರ ಪೂರ್ತಿಯಾಗಿ ಒಂದು ಪಾಲಿಗನ್ ಇದರಲ್ಲಿ ಡ್ರಾ ಮಾಡಬೇಕು ಅಂತ ಹೇಳೋದಾದರೆ, ಹಲವು ಬಾಹುಗಳುಳ್ಳ ಆಕೃತಿ ಡ್ರಾ ಮಾಡಬೇಕು ಅನ್ನೋದಾದರೆ, ಪಾಚ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಡಿಸೈನಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. 2 ಪಾಯಿಂಟ್ ಸಿಕ್ತು, 3 ಪಾಯಿಂಟ್ ಸಿಕ್ತು, 4, 5, 6ನೇ ಬಾಹು ಇಲ್ಲಿಗೆ ಕ್ಲಿಕ್ ಮಾಡಿದ್ಮೇಲೆ ಎಂಟರ್ ಪ್ರೆಸ್ ಮಾಡಿದರೆ ಒಂದು ಪೂರ್ತಿಯಾದ ಪಾಲಿಗನ್ ಸಿದ್ಧವಾಗಿದೆ. ಈ ಪೂರ್ತಿಯಾದ ಪಾಲಿಗನನ್ನು ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಎಡಿಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಪಾಲಿಗನ್ ಸರಳ ರೇಖೆ ಬೇಕು ಅಂತ ಹೇಳಿದ್ರೆ ನಾವು ಹಾಗೆ ಬಿಡ್ಬೋದು, ಅಥವಾ ಇದು ವಕ್ರ ರೇಖೆಗಳು ಬೇಕು ಅಂತ ಹೇಳಿದ್ರೆ ಈ ರೀತಿ ಅದನ್ನು ನಾವು ಚೇಂಜ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಿ? ಅಲ್ಲಿ ನೋಟ್ಸ್ ಬೇಕಾದರೂ ನಾವು ಹಾಕ್ಬೋದು. ಹೀಗೆ ನಾವು ಅದರ ಶೇಪನ್ನು ಬದಲಾಯಿಸಿದ ಮೇಲೆ ಅದಕ್ಕೆ ಸ್ಟ್ರೋಕ್ ಪಾತ್ ಚೂಸ್ ಮಾಡಿ ಸ್ಟ್ರೋಕ್ ಅಂತ ಫಿಲ್ ಮಾಡಿದರೆ, ಮತ್ತಿನ್ನೊಂದು ಸತಿ ನೋಡೋಣ, ಸ್ಟ್ರೋಕ್ ಪಾತ್ ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿದರೆ ಸ್ಟ್ರೋಕ್ ಫಿಲ್ ಆಗಿದೆ. ಈಗ ಗಮನಿಸಿದರೆ ನಾವು ಯಾವ ಆಕಾರವನ್ನು ರೆಡಿ ಮಾಡಿಟ್ಕೊಂಡಿದ್ವು ಆ ಪಾತ್ ಟೂಲಲ್ಲಿ, ಆ ಆಕಾರ ನಮಗೆ ಸಿಕ್ಕಿದೆ. ಈಗ ಅದನ್ನು ಅನ್ಸೆಲೆಕ್ಟ್ ಮಾಡೋದಕ್ಕೆ, ಅಂದರೆ ನಮ್ಮ ಪಾತ್ ಕೊಟ್ಟಿದ್ವಲ್ವ, ಆ ಪಾತನ್ನು ತೆಗೆದುಹಾಕಿದ್ವು. ಈಗ ಮತ್ತೆ ಇಲ್ಲಿ ಇರುವೆಯ ಪತೆ ಕಾಣಿಸ್ತಾ ಇದೆ. ಈ ಇರುವೆಯ ಪತೆಯನ್ನು ಸೆಲೆಕ್ಟ್ ನನ್ ಕೊಟ್ಟಾಗ ಆ ಇರುವೆ ಪತ ಕಾಣೆ ಆಗುತ್ತೆ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಇಲ್ಲಿ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಜಿಂಪ್ ಟೂಲನ್ನು ಉಪಯೋಗಿಸಿ ಸ್ಟ್ರೈಟ್ ಲೈನ್, ಕರ್ಡ್ ಲೈನ್ ಮತ್ತು ಪಾಲಿಗನ್ಸನ್ನು, ನೇರವಾದ ಬಾಹುಗಳುಳ್ಳ ಪಾಲಿಗನ್ಸ್ ಅಥವಾ ಕರ್ವ್ ಪಾತ್ ಉಳ್ಳ ಪಾಲಿಗನ್ಸನ್ನು ಕ್ರಿಯೇಟ್ ಮಾಡೋದನ್ನು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ಕಲಿತು.